ಹೆಸರು ಬಸವರಾಜ್ ಅಂತ. ನಾವು ಕ್ಲಾಸ್ ನಲ್ಲಿ ಸರ್ ಹೇಳಿದ ಪಾಠವನ್ನು ಕೇಳ್ತೀವಿ ಸರ್, ಆದ್ರೆ ಮನೆ ಹೋಗಿಲ್ಲ, ಅದನ್ನ ನಾವು ಓದ್ಕೋಬೇಕಂತಂದ್ರು ಸ್ವಲ್ಪ ಸಮಯ ನಂತರ ಅದ್ರ ಬಗ್ಗೆ ಕಾನ್ಸ್ಟ್ರೇಷನ್ ಆಸಕ್ತಿನ ಹೋಗುತ್ತೆ. ಈಗ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಈ ಸರ್ ನಾನು IAS ಆಫೀಸರ್ ಆಗ್ಬೇಕು ಅಂದ್ರೆ ಏನ ಅಂತ ನೀವು ಡಿಸೈಡ್ ಮಾಡಿದ್ರೆ ಏನಾಗ್ತಾ ಇತ್ತು? ಅಷ್ಟೇ ಸಾಕಾಗ್ತಾ ಇತ್ತಾ? ಅದು ಸಾಕಾಗಲ್ಲ, ಈ ಸೆಂಟ್ರಲ್ಲಿ ಹೇಳ್ಕೊಡ್ತಾರೆ ಏನು ಅಂತ. ಯಾವಾಗ ನನಗೆ ದೊಡ್ಡ ಗುರಿ ಇರುತ್ತೆ, ಆ ದೊಡ್ಡ ಗುರಿ ನನ್ನ ಏನ್ ಮಾಡುತ್ತೆ, ಅಡಿಗೊಳಿಸುತ್ತೆ, ರೆಡಿ ಮಾಡುತ್ತೆ. ನಾನು ಅವಾಗಲೇ ಮಾತಾಡ್ತೀನಿ, ಹೇಳಿದ್ದಲ್ಲ ಏ ಬೇಗ ಹೇಳು, ನೀನು ಇದ್ರೆ ಆಗೋದಿಲ್ಲ, ಲೇಟಾಗಿ ಮಲಕೋ, ಹೆಚ್ಚು ಓದು, ಹೆಚ್ಚು ತಿಳ್ಕೋ, ಹೆಚ್ಚು ಇಂಟ್ರಾಕ್ಟ್ ಮಾಡು ಅಂತ ನಾನು ಅರ್ಥ ಮಾಡ್ತಿದ್ದೆ. ಈಗ ಶಿಕ್ಷಕರಿಗೆ ಹಿಂಗೆ ನಿದ್ದೆ ಮಾಡ್ಕೊಂಡು ಹಿಂಗೆ ಮಾಡಿದ್ರು ನಾನು ಹೆಂಗೋ ಟೀಚರ್ ಆಗ್ಬೇಕು ಅನ್ನೋ ಮನೋಭಾವ ಬಂದ್ಬಿಡುತ್ತೆ ಅವ್ರು, ನಾನು ಅದು ಹೆಂಗೋ ಮಾಡ್ಕೊಬಿಡ್ಬೋದು, ಶಿಕ್ಷಕ ಆಗೋಗ್ಬಿಡ್ಬೋದು ಅಂತ. ಅದು ಏನು ಸುಲಭ ಅಲ್ಲ, ಅದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಈಗ ಆ ಎಕ್ಸಾಮ್ ಮಾಡಿ ನಿಮಗೆ ಕೆಲಸ ಕೊಡ್ತಾ ಇದ್ದಾರೆ. ಯಾವಾಗ ನನ್ನ ಸೀರಿಯಸ್ನೆಸ್ ನನ್ನಲ್ಲಿ ಜಾಸ್ತಿ ಆಗುತ್ತೆ, ಗುರಿ ಜಾಸ್ತಿ ಆಗುತ್ತೆ, ನನ್ನ ಕನಸಿಗೆ ಏನಾದರೂ ಮಾಡಲೇಬೇಕು ಅಂತ ಜಾಸ್ತಿ ಆಗುತ್ತೆ, ಈ ಉಡಾಫೆ ಇದೆಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಕಡಿಮೆ ಆಗ್ತಾ ಏನಾಗುತ್ತೆ, ನನಗೆ ನನ್ನ ಆಸಕ್ತಿ ನನಗೆ ಜಾಸ್ತಿ ಬೇಕು. ಯಾಕೆಂದರೆ ಇದು ನನ್ನ ಲೈಫ್, ನಾನು ಓದ್ತಾ ಇರೋದು. ಸುಮಾರು ಜನದ ಒಂದು ಕಲ್ಪನೆ ಏನಿದೆ ಅಂದರೆ ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಹೋಗ್ಬಿಟ್ಟು ವಾಮಿಟ್ ಮಾಡ್ಕೊಂಡ್ಬಿಡೋದು. ಅರ್ಥ ಆಯ್ತಾ? ಎಕ್ಸಾಮ್ ಆಯ್ತಲ್ಲ, ಮುಗಿತ ವಿಷಯ. ನೋ, ನಾವು ಓದ್ತಾ ಇರೋದು ನನ್ನ ಸಾಯೋ ಕೊನೆ ದಿನದವರೆಗೆ ನನ್ನ ಜೊತೆ ಇರಬೇಕು ಅಂತ ಓದಬೇಕು. ಆಂಧ್ರಪ್ರದೇಶದಲ್ಲಿ ನನಗೆ ಗೊತ್ತಿರೋರು ಒಂದು ಪ್ರಯೋಗ ಮಾಡಿದ್ದಾರೆ, ಅವ್ರನ್ನ ನಾನು ನಿಂತು ಮಾಡಿದ್ದೆ. SSLC ಓದಿದ ವಿದ್ಯಾರ್ಥಿಗಳು 25 ವರ್ಷ ಬಿಟ್ಟು ಅವ್ರನ್ನ ಕೇಳಿದ್ರು ಆ ಪಾಠ ಏನು ಹೇಳಿದ್ರು ಅವ್ರು ಹೇಳಬೇಕು. ಅವ್ರು ಚಾಲೆಂಜ್ ತಗೊಂಡಾರೆ, ಅವರು ರಿಸರ್ಚ್ ಮಾಡಿ ಆ ಯಾರು ಅವ್ರ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಮೆಮೊರಿ ಪವರ್ ಬಗ್ಗೆನೂ ಪಾಠ ಕೇಳಿ ಪಾಠ ಹೇಳ್ಕೊಟ್ಟಿದ್ದಾರೆ. ಅವ್ರು ನನಗೆ ಚಾಲೆಂಜ್ ಮಾಡ್ತಾರೆ, ಸರ್ ಅವ್ರು ಈಗ ನಮ್ಮ ಸ್ಟೂಡೆಂಟ್ ಇದ್ದಾನಲ್ಲ ಸರ್, 60ನೇ ವಯಸ್ಸಿಗೆ ಹೋಗ್ಬಿಟ್ಟು ಆ ಪಾಠ ಅದೇನಿತ್ತು ಅಂತ ಹೇಳಿದ್ರು 60ನೇ ವಯಸ್ಸಿನಲ್ಲೂ ಅವ್ನು 10ನೇ ಕ್ಲಾಸ್ದು ಪಾಠ ಫುಲ್ ಹೇಳಬೇಕು. ಆ ಥರ ರೆಡಿ ಮಾಡಿದ್ದೀವಿ ಸರ್ ಅಂತ ಪ್ಯಾಕೇಜ್ ಅಷ್ಟು ಚೆನ್ನಾಗಿ ಹಾಕಿದ್ದೀವಿ ಅಲ್ಲಿ ಒಳಗಡೆ, ಅಷ್ಟು ಚೆನ್ನಾಗಿ ಪಾಠ ಅರ್ಥ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದರರ್ಥ ಇಲ್ಲಿ ಡ್ಯುಯಲ್ ರೋಲ್ ಇದೆ, ಟೀಚರ್ಸ್ ರೋಲು ಇದೆ, ಸ್ಟೂಡೆಂಟ್ಸ್ ರೋಲು ಇದೆ. ಆ ಪಾಠ ಹೇಳುವ ರೀತಿ ಶೈಲಿ ಹೇಗಿರಬೇಕು ಅಂದ್ರೆ ನೀವು ತಲೆಯೊಳಕ್ಕೂ ನೋಡೋದು ಒಂದು. ನೀವೇನು ಅಂದ್ರೆ ರಿಸೀವಿಂಗ್ ಎಂಡ್ ಹೆಂಗಿರ್ಬೇಕು ಅಂದ್ರೆ, ನಮ್ದು ಹಳೆ ಟಿವಿ ಆಂಟನ ಇತ್ತಲ್ಲ, ಆಂಟನ ಮನೆ ಮೇಲೆ ಒಬ್ಬನ ಕಳಿಸಿವೋ, ಕಳಿಸ್ಬಿಟ್ಟು ಏ ಇಲ್ಲ ಇಲ್ಲ ಒಂಚೂರು ಎರಡನೇ ತಿರುಗಿಸು, ಒಂಚೂರು ಬಲಗಡೆ ತಿರುಗಿಸು ಅಂತ ಇದ್ದು, ನಿಮ್ದು ಏನಾಗಿರುತ್ತೆ ಯಾವ ಕಡೆಗೋ ತಿರ್ಕೊಂಡ್ಬಿಟ್ಟಿರ್ತದೆ ಆಂಟನ. ಅರ್ಥ ಆಯ್ತಾ? ಆ ಆಂಟನ ಆ ಡೈರೆಕ್ಷನ್ಗೆ ಸಿಗ್ನಲ್ ಡೈರೆಕ್ಷನ್ಗೆ ಹೋದ ತಕ್ಷಣ ಈ ಪಿಕ್ಚರ್ ಕ್ಲಿಯರ್ ಆಗಿ ಬರುತ್ತಾ ಇಲ್ವಾ? ನಿಮ್ ಲೈಫಲ್ಲಿ ಅಷ್ಟೇ, ನಿಮ್ ಲೈಫಲ್ಲಿ ಏನಾಗಬೇಕು, ಯಾವ ಕಡೆ ಡೈರೆಕ್ಷನ್ಗೆ ಹೋಗ್ಬೇಕು ಅಂದ್ರೆ ನಿಮ್ಮೊಂದು ದಿಕ್ಕು ದೆಸೆ, ನಾನು ಈ ಡೈರೆಕ್ಷನ್ಗೆ ಹೋಗ್ಬೇಕಂತ ಆಂಟನ ಸೆಟ್ ಮಾಡ್ಕೊಂಡ್ರೆ ಇಲ್ಲಿ ಪಿಕ್ಚರ್ ಕ್ಲಿಯರ್ ಆಯ್ತು, ಇಂಟ್ರೆಸ್ಟ್ ಜಾಸ್ತಿ ಆಯ್ತು, ಕ್ವಾಲಿಟಿ ಆಫ್ ಪಿಕ್ಚರ್ ಚೆನ್ನಾಗಿ ಈ ಜಾಸ್ತಿ ಉಡಾಫೆ ಆಗ್ತಾ ಇರೋದೇ ಈ ಸಮಸ್ಯೆ. ಓಕೆನಾ? ಓಕೆ, ಗುಡ್ ಕ್ವಶನ್, ಫೈನ್. ನೆಕ್ಸ್ಟ್ ಯಾರು?